ಮಳೆಗಾಲ ಬಂದರೆ ವಿದ್ಯುತ್ ಕನ್ನ ಮುಚ್ಚಾಲೆ ಆಟ ಶುರುವಾಗುತ್ತದೆ. ವಿದ್ಯುತ್ ಟ್ರಿಪ್ಪಿಂಗ್, ಲೋ ಶೆಡ್ಡಿಂಗ್ ಕಾಮನ್ ಆಗಿರುತ್ತದೆ. ಆದರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮಾತ್ರ ಇದಕ್ಕೆ ಅವಕಾಶವಿಲ್ಲ. ಅಷ್ಟಕ್ಕೂ ಅಂತಹ ವ್ಯವಸ್ಥೆ ಏನಂತೀರ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಹೌದು, ನಗರ ವ್ಯಾಪ್ತಿಯಲ್ಲಿ ಭೂಗತ ಕೇಬಲ್ ಹಾಕಿರೋದ್ರಿಂದ ವಿದ್ಯುತ್ ಕಡಿತಕ್ಕೆ ಶೇಕಡಾ 90% ಬ್ರೇಕ್ ಹಾಕಿದಂತಾಗಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ವಿದ್ಯುತ್ ಸಮಸ್ಯೆ ಅಷ್ಟೊಂದು ತಲೆದೋರಿಲ್ಲ. ಹೆಸ್ಕಾಂನ ಮುನ್ನೆಚ್ಚರಿಕಾ ಕ್ರಮಗಳಿಂದ ವಿದ್ಯುತ್ ವ್ಯತ್ಯಯವಾಗುವುದು ವಿರಳವಾಗಿದೆ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ತನ್ನ ಗ್ರಾಹಕರಿಗಾಗಿ ನಗರ ವ್ಯಾಪ್ತಿಯಲ್ಲಿ ಉಪವಿಭಾಗಗಳನ್ನು ಮಾಡಿಕೊಂಡು 12 ಜನರನ್ನು ಒಳಗೊಂಡಿರುವ ಕಾಂಟ್ರಾಕ್ಟರ್ ಗ್ಯಾಂಗ್ ಕಾರ್ಯನಿರ್ವಹಿಸುತ್ತವೆ. ಯಾವುದೇ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಸಮಸ್ಯೆಗಳು ಎದುರಾದಾಗ ಹೆಸ್ಕಾಂ ಸಿಬ್ಬಂದಿಗಳೊಂದಿಗೆ ಇವರು ಕಾರ್ಯನಿರ್ವಹಿಸುತ್ತಾರೆ. ಆದರೆ ಮಳೆಗಾಲದ ಸಂದರ್ಭ ಗಾಳಿ ಮಳೆಗೆ ವಿದ್ಯುತ್ ಸಂಪರ್ಕ ವ್ಯವಸ್ಥೆಗೆ ಹೆಚ್ಚು ಹಾನಿ ಉಂಟಾಗುತ್ತವೆ. ಇದಕ್ಕಾಗಿ ಹೆಚ್ಚುವರಿಯಾಗಿ ಪ್ರತಿ ಉಪವಿಭಾಗಕ್ಕೆ ತಲಾ 15 ಮಂದಿಯ ಮಾನ್ಸೂನ್ ಗ್ಯಾಂಗನ್ನು ಗುತ್ತಿಗೆ ಆಧಾರದಲ್ಲಿ ನಿಯೋಜಿಸಲಾಗಿದೆ. ಮಳೆಗಾಲದಲ್ಲಿ ಮರಗಳು ತಂತಿಗಳ ಮೇಲೆ ಬಿದ್ದು ಕಂಬಕ್ಕೆ ಹಾನಿಯಾಗಿರುವುದರಿಂದ ಜೊತೆಗೆ ಜೀವಹಾನಿ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಮಳೆಗಾಲ ಆರಂಭಕ್ಕೂ ಮುನ್ನ ಪ್ರತಿ ವರ್ಷ ಗಿಡಗಳ ರಂಬೆ ಕೊಂಬೆಗಳನ್ನು ಕತ್ತರಿಸಲಾಗುತ್ತದೆ. ಈ ಮೂಲಕ ವಿದ್ಯುತ್ ವ್ಯತ್ಯಯ ಪ್ರಮಾಣ ಕಡಿಮೆಯಾಗಿದ್ದು ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲು ಹೆಸ್ಕಾಂ ಮುಂದಾಗಿದೆ. ವಿದ್ಯುತ್ಗೆ ಸಂಬಂಧಿಸಿದಂತೆ ಯಾವುದೇ ದೂರುಗಳು ಸಲ್ಲಿಸಿದರೆ ಸಾಕು, ಸಂಬಂಧಪಟ್ಟ ವಿಭಾಗಕ್ಕೆ ಸಿಬ್ಬಂದಿ ಕೂಡಲೇ ಸಮಸ್ಯೆ ಪರಿಹರಿಸುವಂತೆ ಸೂಚನೆ ನೀಡಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸುತ್ತಾರೆ. ಎಚ್ ಡಿ ಲೈನ್ ಎಲ್ಲ ಯೂಜಿ ಕೇಬಲ್, ಭೂಗತ ಕೇಬಲ್ ಆಗಿರೋದ್ರಿಂದ ಪ್ರೀವಿಯಸ್ ಇಯರ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಈಗ ವಿದ್ಯುತ್ ಅಡಚಣೆ ಆಲ್ಮೋಸ್ಟ್ ಇಲ್ಲ. ಮಳೆಗಾಲದಲ್ಲಿ ಏನಾದರೂ ಮೇಜರ್ ಫಾಲ್ಟ್, ಏನಾದರೂ ಇಕ್ವಿಪ್ಮೆಂಟ್ ಫೇಲರು ಅಂಥವು ಬಂದು ದೊಡ್ಡ ಮರಗಳು ಏನಾದರೂ ಬಿದ್ದಲ್ಲಿ ಮಾತ್ರ ಸ್ವಲ್ಪ ಅಡಚಣೆ ಬಿಟ್ಟರೆ ಬೇರೆ ಇಕ್ವಿಪ್ಮೆಂಟ್ ಆಗಲಿ ಇದರಿಂದ ಲೈನ್ನಿಂದ ಆಲ್ಮೋಸ್ಟ್ ವಿದ್ಯುತ್ ಅಡಚಣೆ ಇಲ್ಲ, ಫುಲ್ ಕಡಿಮೆ ಆಗಿದೆ. ಕಂಪ್ಲೇಂಟ್ಸ್ ಬಂದಿದ್ದಾವೆ, ಇಂಡಿವಿಜುವಲ್ ಕಂಪ್ಲೇಂಟ್ಸ್ ಯಾವ ಮನೆಯದು ಪ್ರಾಬ್ಲಮ್ಮು, ಗಿಡಗಳೇನಾದರೂ ಬಿದ್ದು ಲೈನ್ ಅಲ್ಲಿ ಎಲ್ ಟಿ ಲೈನಿಂದ ಪ್ರಾಬ್ಲಮ್ ಆಗಿದೆ ಬಂದಿದ್ದಾವೆ. ಇಮಿಡಿಯೇಟ್ಲಿ ಅದನ್ನು ನಮ್ಮ ಕನ್ಸರ್ನ್ಡ್ ಕಂಪ್ಲೇಂಟ್ ಸೆಕ್ಷನಿಂದ ಹೋಗಿ ಆ ಗಿಡ ತೆರವುಗೊಳಿಸಿ ಪವರ್ ಸಪ್ಲೈ ರಿಸ್ಟೋರ್ ಮಾಡಿದ್ದಾರೆ. ಆ ಥರ ಮೇಜರ್ ಇಶ್ಯೂಸ್ ಏನೂ ಇಲ್ಲ. ಮಳೆಗಾಲದಲ್ಲಿ ಒಂದು ಮಳೆಗಾಲದಲ್ಲಿ ಕೂಡ ನಾವು ವಿ ಆರ್ ಗಿವಿಂಗ್ ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ ಟು ಕನ್ಸ್ಯೂಮರ್ಸ್. ಆ ಥರ ಅಂಥ ಸಮಸ್ಯೆ ಇಲ್ಲ. ಕರ್ನಾಟಕದ ಹಸ್ಕಾಂ ಅಧಿಕಾರಿಗಳು ಹಾಗೂ ಕೆಲಸ ಮಾಡುತ್ತಿರುವವರ ತಳಗಿನ ಎಲ್ಲ ಸಿಬ್ಬಂದಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಇದಕ್ಕಂದರೆ ಮಳೆಗಾಲಕ್ಕಿಂತ ಮುಂಚೆಯೇ ತಂತಿ ಮೇಲಿರುವಂಥ ಗಿಡಗಳನ್ನು, ಆಮೇಲೆ ಯಾವಾಗಲೂ ಇದ್ದರೂ ಒಂದು ಎರಡೆರಡು ದಿವಸ ಕೆಲಸ ಒಂದು ದಿವಸದಾಗ ಮಾಡಿ ಕರೆಂಟಿನ ಜನರಿಗೆ ಯಾವುದೂ ಕರೆಂಟ್ ಇಲ್ಲದಂಗೆ ಅಂದರೆ ಒಂದೊಂದು ದಿನ ಕರೆಂಟ್ ಹೋಗ್ತಿತ್ತು, ಆ ಕರೆಂಟ್ ವಿದ್ಯುತ್ತನ್ನು ಒಂದು ಎರಡು ತಾಸಿನಾಗ ರಿಪೇರಿ ಮಾಡಿ ಕೆಲಸ ಮಾಡ್ತಾರೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.